ವಿವೇಕಾನಂದ ಹೇಳ್ತಾರೆ, ಇಫ್ ಇಂಡಿಯಾ ಡೈಸ್ ಹೂ ಲಿವ್ಸ್, ಇಫ್ ಇಂಡಿಯಾ ಲಿವ್ಸ್ ಹೂ ಡೈಸ್. ಅಮೇರಿಕಕ್ಕೆ ವಿಜ್ಞಾನ ಇರ್ಬೋದು, ಜಪಾನಿಗೆ ತಂತ್ರಜ್ಞಾನ ಇರ್ಬೋದು, ಫ್ರಾನ್ಸಿಗೆ ರಾಜಕಾರಣ ಇರ್ಬೋದು, ಇಂಗ್ಲೆಂಡಿಗೆ ಕಾಮರ್ಸ್ ಆ್ಯಂಡ್ ಟ್ರೇಡ್ ಇವು ಇರ್ಬೋದು, ಈ ದೇಶಗಳಿಗೆ ಇವುಗಳು ಹೋದದ್ದಾದರೂ ಅಸ್ತಿತ್ವದ ಕೊರತೆ ಆಗೋದಾದರೆ, ಭಾರತ ದೇಶಕ್ಕೆ ಧರ್ಮ ಹೋಯಿತು ಅಂತಂದರೆ ಕೇವಲ ಭಾರತ ಅಲ್ಲ, ಇಡೀ ಜಗತ್ತಿಗೆ ಜ್ಯೋತಿ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿನ ಬೆಳಕೆ ಹೊರಟೋಗುತ್ತೆ. ನಮ್ಮ ದೇಶಕ್ಕೆ ಒಂದು ಶಕ್ತಿ ಉಂಟು. ನಮ್ಮ ದೇಶದಲ್ಲಿರ್ತಕ್ಕಂಥ ನಾವುಗಳು ನಮ್ಮ ಪ್ರಜ್ಞೆಯನ್ನು ನಮ್ಮ ಸ್ವಾಭಿಮಾನವನ್ನು ಮರ್ತದ್ದೇ ಆದರೆ ಅಂತಹ ದಾಸ್ಯಭಾವವುಳ್ಳಂಥ ವ್ಯಕ್ತಿಗಳಿಂದ ಯಾವ ಸಾಧನೆಯೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮೊದಲು ಆಗಬೇಕಾಗಿರ್ತಕ್ಕಂಥದ್ದು ರಾಮರಾಜ್ಯದ ಕಲ್ಪನೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಸ್ವಸ್ವರೂಪದ ಅನುಸಂಧಾನವನ್ನು ಮಾಡಿಕೊಳ್ತಕ್ಕಂಥ ನಾವು ಯಾರು ಅಂತಕ್ಕಂಥ ಭಾವವನ್ನು ತಿಳಿತಕ್ಕಂಥ ಕೆಲಸ ಮತ್ತು ಒಂದು ಅದೊಂದು ಶಕ್ತಿ ನಮ್ಮ ದೇಶದ ಶಕ್ತಿಯಾಗಿತ್ತು. ಇವತ್ತು ಅದನ್ನು ಕಳ್ಕೊಂಡಿದ್ದೇವೆ. ಅದನ್ನು ಮತ್ತೆ ಮರುಸ್ಥಾಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇ ಆದರೆ ಬಹುಶಃ ಮತ್ತೆ ರಾಮರಾಜ್ಯದ ಕಲ್ಪನೆ ಅದು ಕಲ್ಪನೆಯಾಗಿ ಉಳಿಯೋದಿಲ್ಲ, ಅದು ಇಟ್ ಇಸ್ ಗೋಯಿಂಗ್ ಟು ಬಿ ರಿಯಲೈಸ್ಡ್. ನಮ್ಮ ಹಿರಿಯರು ಮಾತನಾಡ್ತಾ ಹೇಳಿದರು, ಭಾರತ ಆಧ್ಯಾತ್ಮಿಕತೆಯನ್ನು ಒಪ್ಪಿಕೊಂಡು ಭೌತಿಕತೆಯ ಸೊಬಗನ ಯಾವತ್ತೂ ಕೂಡ ಬಿಟ್ಟಂಥದ್ದೇನಲ್ಲ. ಇದೆಲ್ಲ ದೇಶಗಳ ಚರಿತ್ರೆಯನ್ನು ವಸ್ತುನಿಷ್ಠವಾಗಿ ಅಧ್ಯಯನವನ್ನು ಮಾಡಿದಂಥ ವಿಲ್ ಡ್ಯುರಾಂಟ್ ಇರ್ಬೋದು ಅಥವಾ ಮಾರ್ಕ್ ಟ್ವೇನ್ ಇರ್ಬೋದು, ಅವರುಗಳು ಹೇಳಿದ ಮಾತು, ಇಂಡಿಯಾ ಇಸ್ ದ ಕ್ರಾಡಲ್ ಆಫ್ ಹ್ಯೂಮನ್ ಸಿವಿಲೈಸೇಷನ್, ಇಂಡಿಯಾ ಇಸ್ ದ ಬರ್ತ್ ಪ್ಲೇಸ್ ಆಫ್ ದ ಹ್ಯೂಮನ್ ಸ್ಪೀಚಸ್, ಇಂಡಿಯಾ ಇಸ್ ದ ಮದರ್ ಆಫ್ ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್, ಗ್ರ್ಯಾಂಡ್ ಮದರ್ ಆಫ್ ದ ಟ್ರೆಡಿಷನ್ ಅಂಡ್ ಅ ಗ್ರೇಟ್ ಗ್ರ್ಯಾಂಡ್ ಮದರ್ ಆಫ್ ಲೆಗಸಿ ಸಮಥಿಂಗ್, ಈ ಥರ ಹೇಳ್ತಾ ಹೋಗ್ತಾರೆ. ಪ್ರೊಫೆಸರ್ ಮ್ಯಾಕ್ಸ್ ಮುಲ್ಲರ್ ಬಹುಶಃ ಆತನ ಉದ್ದೇಶ ಪ್ರಾರಂಭದಲ್ಲಿ ಬೇರೆಯೇ ಇದ್ದಿದ್ದರೂ ನಮ್ಮ ಪ್ರಸ್ಥಾನತ್ರಯಗಳು ಮುಖ್ಯವಾಗಿ ಉಪನಿಷತ್ತು ಭಗವದ್ಗೀತೆ ಇವೆಲ್ಲವನ್ನು ಓದ್ತಾ ಓದ್ತಾ ತಮ್ಮ ಮೊದಲ ಅಮೆರಿಕ ಪ್ರವಾಸವನ್ನು ಮುಗಿಸಿ ವಾಪಸ್ಸು ಬರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರು ಇಂಗ್ಲೆಂಡ್ನಲ್ಲಿ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಹಿಂದಿನ ಋಷಿಗಳು ಸಾಯಣಾಚಾರ್ಯರನ್ನು ಅಥವಾ ಅಂತಹ ಋಷಿಗಳನ್ನು ನೋಡುವಷ್ಟರ ಮಟ್ಟಕ್ಕೆ ಅವರನ್ನ ನೋಡಿದ ಹಾಗಾಯಿತು ಅಂತ ಹೇಳ್ತಾರೆ. ಐನ್ಸ್ಟೈನ್ ಕೂಡ ಒಂದು ಮಾತನ್ನು ಹೇಳಿದ, ಓಲ್ ವರ್ಲ್ಡ್ ಮಸ್ಟ್ ಬಿ ಗ್ರೇಟ್ಫುಲ್ ಟು ಇಂಡಿಯಾ, ಯಾಕೆ, ಬಿಕಾಸ್ ದೇ ಹಾವ್ ಟಾಟಸ್ ಹೌ ಟು ಕೌಂಟ್. ನಾವಂತಕೊಂಡಿದ್ದೇವೆ ನಮಗೆ ವಿಜ್ಞಾನ ಮತ್ತು ಗಣಿತದ ಕೊಡುಗೆಯನ್ನು ಕೊಟ್ಟಂತಹವರು ಬೇರೆ ದೇಶದವರು, ಪಾಶ್ಚಾತ್ಯರು ಅಂತ. ಆದರೆ ಸಾಕಷ್ಟು ಎತ್ತರಕ್ಕೆ ಹೋಗಿ ತಿಳಿದಂಥ ವಿಜ್ಞಾನಿ ಹೇಳಿದ, ಭಾರತೀಯರಿಗೆ ಋಣಿಯಾಗಿರಬೇಕು, ಕಾರಣ ಅವರು ಆಧ್ಯಾತ್ಮ ಕೊಟ್ಟರು ಅಂತಲ್ಲ, ಕೂಡೋದು ಕಳೆಯೋದನ್ನು ವಿಜ್ಞಾನವನ್ನು ಕಲಿಸ್ಕೊಟ್ಟಂಥವ್ರು ಭಾರತೀಯರು. ಇಲ್ಲಾಂದಿದ್ರೆ ಏನಾಗ್ತಿತ್ತು, ಅವರೇ ಹೇಳ್ತಾರೆ, ವಿದೌಟ್ ವಿಚ್ ನೋ ಸೋ ಮಚ್ ಆಫ್ ಸೈಂಟಿಫಿಕ್ ವರ್ತ್ ಡಿಸ್ಕವರೀಸ್ ಕುಡ್ ಹ್ಯಾವ್ ಬಿನ್ ಟೇಕನ್ ಪ್ಲೇಸ್ ಇನ್ ದ ಬಿಗಿನಿಂಗ್ ಡೇಸ್ ಇಟ್ ಸೆಲ್ಫ್. ಈ ಮಾತನ್ನು ಕೇಳಿದರೆ ಬೇರೆಯವರು ಕೂಡ ಆಳವಾಗಿ ನಮ್ಮ ಅಧ್ಯಯನವನ್ನು ಮಾಡಿಕೊಂಡಂಥವರು, ಅಯಂ ನಿಜ ಪರೋವೇತಿ ಗಣನಾ ಲಘುಚೇತಸ ಉದಾರ ಚರಿತಾನ ಅಂತೂ ವಸುದೈವ ಕುಟುಂಬಕ್ಕಂ ಎಂಬ ಭಾವವನ್ನು ಒತ್ತು ತಿಳಿದಂಥವರು ಆಡ್ತಕ್ಕಂಥ ಮಾತು ಅವ ಭಾರತೀಯ ಭಾರತದಲ್ಲಿರ್ಬೋದು ಬೇರೆ ದೇಶದಲ್ಲಿರ್ಬೋದು, ಅಂತಹದೊಂದು ನೆಲ ನಮ್ಮ ನೆಲ, ಅದನ್ನೇ ವಿವೇಕಾನಂದರು ಹೇಳಿದರು. ಇಂತಹದೊಂದು ಜ್ಯೋತಿ ಇರ್ತಕ್ಕಂಥ ನೆಲ ಭಾರತ, ಸಾಯಿ ಭಾರತ ಇದು. ಯಾಕೆ ವಿವೇಕಾನಂದರು ಹೇಳ್ತಾರೆ, ಇಫ್ ಇಂಡಿಯಾ ಡೈಸ್ ಹೂ ಲಿವ್ಸ್, ಇಫ್ ಇಂಡಿಯಾ ಲಿವ್ಸ್ ಹೂ ಡೈಸ್. ಅಮೇರಿಕಕ್ಕೆ ವಿಜ್ಞಾನ ಇರ್ಬೋದು, ಜಪಾನಿಗೆ ತಂತ್ರಜ್ಞಾನ ಇರ್ಬೋದು, ಫ್ರಾನ್ಸಿಗೆ ರಾಜಕಾರಣ ಇರ್ಬೋದು, ಇಂಗ್ಲೆಂಡಿಗೆ ಕಾಮರ್ಸ್ ಆ್ಯಂಡ್ ಟ್ರೇಡ್ ಇವು ಇರ್ಬೋದು, ವ್ಯಾಪಾರ ವಹಿವಾಟುಗಳಿರ್ಬೋದು, ಈ ದೇಶಗಳಿಗೆ ಇವುಗಳು ಹೋದದ್ದಾದರೂ ಅಸ್ತಿತ್ವದ ಕೊರತೆ ಆಗೋದಾದರೆ, ಭಾರತ ದೇಶಕ್ಕೆ ಧರ್ಮ ಹೋಯಿತು ಅಂತಂದರೆ ಕೇವಲ ಭಾರತ ಅಲ್ಲ, ಇಡೀ ಜಗತ್ತಿಗೆ ಜ್ಯೋತಿ ಪ್ರಕಾಶವಾಗಿರ್ತಕ್ಕಂಥ ಜ್ಯೋತಿನ ಬೆಳಕೆ ಹೊರಟೋಗುತ್ತೆ ಅಂತ.